ನಮಗೆ ನೀಡುತ್ತಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತೇನೆ ಇವತ್ತು ಅವರದು 365 ನೇ ದಿನ ಇದೊಂದು ಕಾಕತಾಳೆಯೇ ಹೌದು ಈ ಅಭಿಯಾನ ಸಮರ್ಥನೆ ಮಾಡಲಿಕ್ಕೆ ಸೈಕ್ಲಿಂಗ್ ಅಭಿಯಾನ ನಡೆದಿದೆ ಹಾಗೆ ಅವರದು 365 ದಿನನೂ ಕೂಡ ಕಂಪ್ಲೀಟ್ ಆಗಿದೆ ಬೇಗ ಬರಬೇಕು ಅದಕ್ಕೆ ನಾನು ಮುಂದೆ ಕೊಡಿಸ್ಕೊಂಡು ಹೋಗ್ತೀನಿ ಇದು ಯಾವ ಕಾಂಪಿಟಿಷನ್ ಅಲ್ಲಿ ಇಲ್ಲ ಯಾರು 30 ಕಿಲೋಮೀಟರ್ ಪೂರ್ತಿ ಬರ್ತಾರೆ ಅದೇ ನಮಗೆ ಇರುವಂತ ಆಬ್ಜೆಕ್ಟಿವ್ ಅದರಿಂದ ಬಹಳ ನಿಧಾನವಾಗಿ ಯಾರು ನಮ್ಮ ಲೀಡ್ ಮಾಡ್ತಾರೆ ಅವರು ಕರ್ಕೊಂಡು ಹೋಗುವಂತ ಪೇಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಟ್ಟಿಗೆ ಹೋಗೋಣ ಇದೇ ನಾನು ನಿಮ್ಮಲ್ಲಿ ಮಾಡ್ತಾ ಇರುವಂತ ರಿಕ್ವೆಸ್ಟ್ ದಯವಿಟ್ಟು ಈ ರೆಸ್ಪಾನ್ಸಿಬಿಲಿಟಿ ಇಂದ ರೆಸ್ಪಾನ್ಸಿಬಲ್ ರೈಡಿಂಗ್ ಮಾಡೋಣ ಅಂತ ಹೇಳಿ ಐ ಥ್ಯಾಂಕ್ ಯು ಆಲ್ ಫಾರ್ ಅಗೇನ್ ಕಮಿಂಗ್ ಬೆಳಗ್ಗೆ ಬಂದು ಈ ಪ್ರೋಗ್ರಾಮ್ ಅಲ್ಲಿ ಜಾಯಿನ್ ಆಗಿರೋದ್ರಿಂದ माने मुख्यमंत्री बरतर बंद 5 निम्स के प्रोग्राम शुरू में थैंक यू नम संसद तेजस्वी सूर्य नावेलू अभियान के चालन सीरी ना सर नियम पालने कार्यक्रम भागवी यशस्वी तमेल वनती मान्य श्री बसवराज बोम्मायी अवरु नम्म राज्यद मुख्यमंत्रीगळु ईगागले स्थळक्के आगमिसिद्दारे अवरु भागवहिसुत्ता इरुवंत मोदलनेय कार्यक्रम इदु अवरन्न राज्यद नेच्चिन जनप्रिय मुख्यमंत्रीगळु श्री बसवराज बोम्मायी साहेबरु ಇವತ್ತು ನಮ್ಮೊಂದಿಗಿದ್ದಾರೆ ಯುವ ಮೋರ್ಚಾದ ಕಾರ್ಯಕ್ರಮ ಬೆಂಗಳೂರಿನ ಯುವಕರು ನಾವೆಲ್ಲರೂ ಒಟ್ಟಿಗೆ ಸೇರಿ ಚೀರ್ ಫಾರ್ ಇಂಡಿಯಾ ಪ್ರಧಾನಮಂತ್ರಿಯ ಕಲ್ಪನೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದೀವಿ ತಾವು ಬರಬೇಕು ಅಂತ ಹೇಳಿ ನಾನು ಮನವಿ ಮಾಡಿದಾಗ ಬೆಂಗಳೂರಿನ ಎಲ್ಲ ಯುವಕರ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಅವರು ಇವತ್ತು ಬಂದು ಸೇರ್ಕೊಂಡಿದ್ದಾರೆ ಬಹುಶಃ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳ ಮೊದಲ ಸಾರ್ವಜನಿಕ ಕಾರ್ಯಕ್ರಮ ಇದೆ ಇರಬಹುದು ನಿಮ್ಮೆಲ್ಲರ ಪರವಾಗಿ ಬೆಂಗಳೂರಿನ ರಾಜ್ಯದ ಯುವಕರ ಪರವಾಗಿ ಯುವಕರ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ಪ್ರೋತ್ಸಾಹ ನೀಡುತ್ತಾ ಇರುವಂತ ರಾಜ್ಯದ ನೂತನ ಮುಖ್ಯಮಂತ್ರಿಗಳು ನಮ್ಮೆಲ್ಲ ನಾಯಕರಾಗಿರುವಂತ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳನ್ನು ನಾನು ಕೋರಿ ರಾಜ್ಯದ ಮತ್ತು ನಗರದ ಯುವಕರು ತಮ್ಮ ಹಿಂದೆ ಬೆನ್ನು ಕಟ್ಟಿ ನಾವು ನಿಂತಿರ್ತೇವೆ ಸರ್ ರಾಜ್ಯದ ಬೆಂಗಳೂರಿನ ಅಭಿವೃದ್ಧಿಯ ಜೊತೆಗೆ ನಿಮ್ಮ ಕನಸಿನ ನನಸು ಮಾಡೋದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗೆ ಟೊಂಕ ಕಟ್ಟಿ ನಿಂತಿರ್ತೇವೆ ಅನ್ನುವಂತ ಆಶ್ವಾಸನೆಯನ್ನು ಈ ಸಂದರ್ಭದಲ್ಲಿ ನೀಡುತ್ತಾ ಇದ್ದೇನೆ ನಮ್ಮೆಲ್ಲರ ಹಿರಿಯ ನಾಯಕರಾಗಿರುವಂತ ಡಿವಿ ಸದಾನಂದ ಗೌಡರು ಪಿಸಿ ಮೋಹನ್ ಸಾಹೇಬರು ಆತ್ಮೀಯ ಹಿರಿಯರು ಡಾಕ್ಟರ್ ಸುಧಾಕರ್ ಅವರು ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂತ ಸಂದೀಪ್ ಅವರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಇಷ್ಟೊತ್ತಿಗೆ ತಾವೆಲ್ಲರೂ ಬಂದಿರೋದಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮದ ಉದ್ದೇಶ ಎರಡು ಒಂದು ನಾವು ರಾಜ್ಯದ ಮತ್ತು ರಾಷ್ಟ್ರದ ಯುವ ಮೋರ್ಚಾ ಕಡೆಯಿಂದ ಒಲಿಂಪಿಕ್ ಶುರುವಾದ ದಿವಸದಿಂದ ಇವತ್ತಿನವರೆಗೆ ಮತ್ತು ಒಲಿಂಪಿಕ್ ಎಂಡ್ ಆಗುವವರೆಗೂ ಕೂಡ ಬಿ ಲೈಕ್ ಎನ್ ಒಲಿಂಪಿಯನ್ ಅನ್ನುವಂತ ಒಂದು ಚಾಲೆಂಜ್ ಅನ್ನು ನಾವು ಶುರು ಮಾಡಿದ್ದೇವೆ ಇದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆ ದೇಶದ ಯುವಕರು ಫಿಟ್ ಆಗಿರಬೇಕು ಆರೋಗ್ಯವಂತರಾಗಿರಬೇಕು ಪ್ರತಿನಿತ್ಯ ಯಾವುದಾದರೂ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಅವರು ತೊಡಗಿರಬೇಕು ಅನ್ನುವಂತ ಫಿಟ್ ಇಂಡಿಯಾ ಕ್ಯಾಂಪೇನ್ ನ ಕಲ್ಪನೆಯ ಜೊತೆಗೆ
ಬಿ ಲೈಕ್ ಇನ್ ಒಲಿಂಪಿಯನ್ ಅನ್ನುವಂತ ಪ್ರತಿ ದಿವಸ ನಾವು ಯಾವುದಾದ್ರೂ ಒಂದು ಆಕ್ಟಿವಿಟಿನ ಮಾಡಬೇಕು ಯಾಕೆಂದ್ರೆ ಒಲಿಂಪಿಕ್ಸ್ ಇಸ್ ನಾಟ್ ಒನ್ಸ್ ಇನ್ ಫೋರ್ ಇಯರ್ಸ್ ಬಟ್ ಇಟ್ ಇಸ್ ಒನ್ ಎವ್ರಿ ಡೇ ಯಾಕೆಂದ್ರೆ ಪ್ರತಿ ದಿವಸ ನಾವು ಅಷ್ಟು ಎಫರ್ಟ್ ಹಾಕಿದಾಗ ಪ್ರತಿ ದಿವಸ ಡೆಡಿಕೇಶನ್ ಅಲ್ಲಿ ಇದ್ದಾಗ ಮಾತ್ರ ಬದಲಾವಣೆ ಸಾಧ್ಯ ಈ ಪರ್ಸನಲ್ ಡಿಸಿಪ್ಲಿನ್ ಅನ್ನ ನಮ್ಮ ಯುವಕರು ಅವ್ರ ಜೀವನದಲ್ಲಿ ತಡೆಗೊಳ್ಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮದ ಕಲ್ಪನೆ ಕೊಟ್ಟಿದ್ರು ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ದೇಶದ ಒಲಿಂಪಿಯನ್ಸ್ ಅನ್ನ ನಾವು ಸಪೋರ್ಟ್ ಮಾಡಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು 2014ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಟಾಪ್ಸ್ ಅನ್ನುವಂತಹ ಒಂದು ಯೋಜನೆಯನ್ನ ಶುರು ಮಾಡಿದ್ರು ಟಾರ್ಗೆಟ್ ಒಲಿಂಪಿಯನ್ ಪೋಡಿಯಂ ಸ್ಕೀಮ್ ಅಂತ ಅದರ ಉದ್ದೇಶದಿಂದ ಮತ್ತು ಅದರ ಫಲದಿಂದಾಗಿ ಇವತ್ತು ದೇಶ ಟೋಕಿಯೋ ಒಲಿಂಪಿಕ್ಸ್ಗೆ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಒಲಿಂಪಿಕ್ ಅಥ್ಲೀಟ್ ಕಂಟಿಂಜೆಂಟ್ ಅನ್ನ ಇವತ್ತು ಈ ದೇಶ ಕಳಿಸಿದೆ ಅಂಡ್ ವಿ ಆರ್ ಪ್ರೌಡ್ ಆಫ್ ಆಲ್ ಆರ್ ಅಥ್ಲೀಟ್ಸ್ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಈ ಒಂದು ಕ್ಯಾಂಪೇನ್ ಇರುವಂತದ್ದು ಎರಡನೇದು ಇರುವಂತದ್ದು ಈ ಕಾರ್ಯಕ್ರಮದ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ ಇದನ್ನ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ ಡಿ ಬಿ ಸದಾನಂದ ಗೌಡರು ಪಿ ಸಿ ಮೋಹನ್ ಅವರು ಅವರೆಲ್ಲರ ಪ್ರಯತ್ನದಿಂದಾಗಿ ಮೊನ್ನೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಒಂದು ಸರ್ವೆ ನಡೀತು ದೇಶದಲ್ಲಿ ಸೈಕ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಸೈಕ್ಲಿಂಗ್ ಈಕೋಸಿಸ್ಟಮ್ ತುಂಬಾ ಚೆನ್ನಾಗಿರುವಂತಹ ಸಿಟಿಗಳು ಯಾವುದು ಅಂತ ಟಾಪ್ 5 ಸಿಟೀಸ್ ಅಲ್ಲಿ ನಮ್ಮ ಬೆಂಗಳೂರು ಬಂದಿರುವಂತದ್ದು ಕೂಡ ನಮ್ಮೆಲ್ಲರ ಹೆಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಿಂದಿನ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ಪಿ ಸಿ ಮೋಹನ್ ಅವರು ಸದಾನಂದ ಗೌಡರು ಮತ್ತು ಎಲ್ಲರ ಪ್ರಯತ್ನ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬೆಂಗಳೂರಿನಲ್ಲಿ ತುಂಬಾ ಚೆನ್ನಾಗಿರುವಂತಹ ಸೈಕ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಕಲ್ಪಿಸಬಹುದು ಬೆಂಗಳೂರಿಗೆ ಭಗವಂತ ಈಗಾಗಲೇ ಒಂದು ಟೆಂಪರೇಟ್ ಕ್ಲೈಮೇಟ್ ಕೊಟ್ಟಿದ್ದಾನೆ ಆದ್ರೆ ಸೈಕಲ್ ಹೊಡೆಯುವಂತ ನೀವೇ ಯಾರು ಇಲ್ಲದಲೇ ಇದ್ದಿದ್ರೆ ಈ ಇಕೋ ಸಿಸ್ಟಮ್ ಅಂತ ದೊಡ್ಡಕ್ಕೆ ಬೆಳೀತಿರ್ಲಿಲ್ಲ ನಿಮ್ಮೆಲ್ರಿಗೂ ಕೂಡ ಬೆಂಗಳೂರಿನ ಈ ಒಂದು ಇಕೋ ಸಿಸ್ಟಮ್ ನ ಡೆವಲಪ್ ಮಾಡಿರೋದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿದೆ